ಮೊದಲೇ ಹೇಳಿರೋ ರೀತಿನಲ್ಲಿ ಆಗಸ್ಟ್ ಅನ್ನೋದು ಈ ವರ್ಷ 2024 ಅನ್ನೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ 2024 ಅನ್ನೋದು 8, ಜೊತೆಗೆ ಈ ಸಲ 26ನೇ ತಾರೀಕು ಸೋಮವಾರ ಕೃಷ್ಣ ಜನ್ಮಾಷ್ಟಮಿ ಬಂದಿರತಕ್ಕಂಥದ್ದು. 26 ಅನ್ನೋದು ಕೂಡಿದ್ರೆ 8 ಅಂತ ಬರ್ತಕ್ಕಂಥದ್ದು. ಇಂಥ ವಿಶೇಷವಾದ ದಿನ ಅಂದ್ರೆ ಶ್ರಾವಣ ಸೋಮವಾರ ಕೃಷ್ಣ ಜನ್ಮಾಷ್ಟಮಿ, ರೋಹಿಣಿ ನಕ್ಷತ್ರ ಮಧ್ಯಾಹ್ನದ ಮೇಲೆ, ಬೆಳಿಗ್ಗೆ ಕೃತಿಕಾ ನಕ್ಷತ್ರ ಇರುತ್ತೆ, ಮಧ್ಯಾಹ್ನ ರೋಹಿಣಿ ನಕ್ಷತ್ರ, ಕೃಷ್ಣ ಹುಟ್ಟಿರೋದು ಅಷ್ಟಮಿ ದಿನ. ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿ ಅಂತ ವಿಜೃಂಭಣೆಯಿಂದ ನಮ್ಮ ದೇಶದಲ್ಲಿ ಆಚರಣೆಯನ್ನು ಮಾಡ್ಕೊಳ್ತೀವಿ. ನಮ್ಮ ಹಿಂದೂಗಳೆಲ್ಲರೂ ಸಹ ಅತ್ಯಂತ ಸಂಭ್ರಮ ಪಡುವಂತಹ ದಿನ ಇದಾಗಿರುತ್ತೆ. ಪ್ರತಿಯೊಬ್ಬ ತಂದೆ ತಾಯಿ ಸಹ ಕೃಷ್ಣನಂತ ಮಗು ಬೇಕು ಅಂತ ಹಂಬಲಿಸ್ತಾ ಇರ್ತಾರೆ. ಏನೆಲ್ಲ ತೊಂದರೆಗಳಿದ್ರೂ ಸಹ, ಅಷ್ಟ ಕಷ್ಟಗಳಿದ್ರು, ಎಂಥದ್ದೇ ಬಾಧೆಗಳಿದ್ರು, ಅದನ್ನ ದೂರ ಮಾಡ್ತಕ್ಕಂಥದ್ದು ಕೃಷ್ಣ ನಾಮ, ಕೃಷ್ಣನ ಜಪ, ಕೃಷ್ಣನ ಒಂದು ಹೆಸರು. ಕೃಷ್ಣ ಅಂತಂದ್ರೆ ಪ್ರತಿಯೊಬ್ರಿಗೂ ಮುದ್ದು, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರವರೆಗೂ ಸಹ ಕೃಷ್ಣನಾಮ ಜಪವನ್ನ ಮಾಡೋದು, ಕೃಷ್ಣನನ್ನ ನೋಡೋದು, ಆತನ ಲೀಲೆಗಳನ್ನ ತಿಳ್ಕೊಡ್ತಕ್ಕಂಥದ್ದು, ಆತ ಬೋಧಿಸಿರ್ತಕ್ಕಂತಹ ಭಗವದ್ಗೀತೆ ಅಂತ ಏನ್ ಹೇಳ್ತೀವಿ, ಅದರಿಂದ ಇಷ್ಟೆಲ್ಲ ಒಳ್ಳೇದಾಗುತ್ತೆ. ನಮ್ಮ ಜೀವನಕ್ಕೆ ಅತ್ಯಮೂಲ್ಯವಾದ ಕೊಡುಗೆ ಅಂತಂದ್ರೆ ಅದು ಭಗವದ್ಗೀತೆ. ಕೃಷ್ಣ ಜೀವನದ ಸಾರವನ್ನ, ಸಂಸಾರದ ದುಃಖವನ್ನ ಹೋಗಲಾಡಿಸ್ಕೊಂಡು ಮನುಷ್ಯ ಹೇಗೆ ಬದುಕಬೇಕು, ಹೇಗಿರಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿರ್ತಕ್ಕಂಥದ್ದು. ಏನೇ ಕಷ್ಟ ಇರ್ಬೋದು, ಮದುವೆ ವಿಚಾರದಲ್ಲಿರ್ಬೋದು, ಸಂತಾನದಲ್ಲಿರ್ಬಹುದು, ಅಥವಾ ಯಾವುದೇ ರೀತಿಯ ಮಾನಸಿಕ ಹಿಂಸೆಗಳಿರ್ಬೋದು, ಶತ್ರು ಕಾಟ ಇರ್ಬೋದು, ಇಂಥದ್ದೆಲ್ಲವನ್ನ ದೂರ ಮಾಡ್ತಕ್ಕಂಥದ್ದು ಕೃಷ್ಣ ನಾಮದಲ್ಲಿದೆ. ಅಂತಹ ಅತ್ಯದ್ಭುತವಾದ ನಾಮ ಅಂತಂದ್ರೆ ಶ್ರೀಕೃಷ್ಣ ಅಂತ ಹೇಳ್ತಕ್ಕಂಥದ್ದು. ಅಷ್ಟಮಿಯ ದಿನ ಹುಟ್ಟಿರ್ತಕ್ಕಂಥ ಕೃಷ್ಣ ಅಷ್ಟ ಕಷ್ಟಗಳನ್ನ ದೂರ ಮಾಡ್ತಾನೆ. ನಮ್ಗೆಲ್ಲ ಗೊತ್ತು, ಕೃಷ್ಣ ಪರಮಾತ್ಮ ತಾಯಿಯಿಂದ ದೂರ ಇದ್ರೂ ಸಹ ಇಡೀ ಜಗತ್ತಿಗೆ ಎಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ತಾಯಿಯಿಂದ ದೂರ ಆಗಿ ಶತ್ರುಗಳನ್ನ ನಾಶ ಮಾಡ್ತಕ್ಕಂಥದ್ದು, ರಾಕ್ಷಸನ ಸಂಹಾರ ಮಾಡ್ತಕ್ಕಂಥದ್ದು, ಧರ್ಮಕ್ಕೋಸ್ಕರ ಹೋರಾಡ್ತಕ್ಕಂಥದ್ದು, ಎಲ್ಲ ಮಾಯಿಂದ ಮೋಹದಿಂದ ಬಿಡುಗಡೆ ಮಾಡ್ಕೊಳ್ಳಲು ಯಾವ ರೀತಿ ಮನುಷ್ಯ ಇರಬೇಕು, ಆತ್ಮನನ್ನ ಹೇಗೆ ಕಂಡಿಡ್ಕೊಳ್ಬೇಕು, ಸತ್ಯದಲ್ಲಿ ನಡಿಬೇಕು, ನ್ಯಾಯದಲ್ಲಿ ನಡಿಬೇಕು, ಧರ್ಮದಲ್ಲಿ ಇರಬೇಕು, ಪ್ರೀತಿಯಲ್ಲಿ ಇರಬೇಕು, ಕ್ಷಮೆ ದಯ ಮತ್ತೆ ಸತ್ಕಾರ್ಯಗಳು, ಹಾಗೆ ಆಧ್ಯಾತ್ಮ ಜೀವನ ಅಂತಂದ್ರೆ ಏನು, ಎಲ್ಲವನ್ನ ಬೋಧಿಸಿರ್ತಕ್ಕಂಥದ್ದು ಎಳೆ ಎಳೆಯಾಗಿ. ಇಷ್ಟಿದ್ರೆ ಮನುಷ್ಯ ತುಂಬಾ ಸಾರ್ಥಕತೆಯನ್ನು ಪಡಬಹುದು. ಅಂತಹ ಕೃಷ್ಣನ ನಾಮವನ್ನು ನಾವು ಜಪ ಮಾಡ್ತಾ ಈ ಕೃಷ್ಣಾಷ್ಟಮಿಯ ದಿನ ಎಲ್ಲ ಕ್ರೋಧಗಳನ್ನು ದೂರ ಮಾಡಿಕೊಂಡು ಅವರ ಬಯಕೆಗಳನ್ನು ಈಡೇರಿಸಿಕೊಳ್ಳುವಂತಹ ಅತ್ಯದ್ಭುತವಾದ ದಿನ ಇದಾಗಿರುತ್ತೆ. ಸುಮಾರು 6ರಿಂದ 8 ತಿಂಗಳಲ್ಲಿ ಈ ಕೃಷ್ಣನಾಮ ಜಪವನ್ನು ಈ ಕೃಷ್ಣಾಷ್ಟಮಿಯ ದಿನ ನಾವು ಮಾಡಿಕೊಂಡಾಗ, ಇಚ್ಛೆಗಳನ್ನು ಬಲಪಡಿಸಿಕೊಂಡಾಗ, ಕೃಷ್ಣನಲ್ಲಿ ಮೊರೆ ಹೋದಾಗ, ಕೃಷ್ಣನಿಗೆ ಇವುಗಳನ್ನು ಸಮರ್ಪಣೆ ಮಾಡಿದಾಗ, ಕೃಷ್ಣನ ಒಂದು ಈ ಜನ್ಮಾಷ್ಟಮಿಯ ದಿನ ಏನೆಲ್ಲ ಸತ್ಕಾರಗಳನ್ನು ಮಾಡ್ತಾರೋ ಅವರೆಲ್ಲರಿಗೂ ಸಹ 6ರಿಂದ 8 ತಿಂಗಳ ಒಳಗಡೆ ಸಾಕಷ್ಟು ಒಳ್ಳೇದಾಗ್ತಕ್ಕಂಥದ್ದು ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಬಂದಿರತಕ್ಕಂಥ, ಜೊತೆಗೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು, ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದು ಕಡೆಯು ಪ್ರತಿಯೊಂದು ಜೀವಿನಲ್ಲಿ ನಾನಿದ್ದೀನಿ ಅಂತ ಹೇಳ್ತಕ್ಕಂಥದ್ದು. ಹಾಗೆ ನಮ್ಮಲ್ಲಿರ್ತಕ್ಕಂತಹ ಪರಮಾತ್ಮ ನಾವ್ ಏನ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿರ್ತಾನೆ, ಅದನ್ನ ನಾವು ಮಾಡಿದ್ರೆ ಅಂದ್ರೆ ಪ್ರಾಮಾಣಿಕತೆಯಿಂದ ನಡ್ಕೊಳ್ತಕ್ಕಂಥದ್ದು, ಧರ್ಮದಲ್ಲಿ ನಡೀತಕ್ಕಂಥದ್ದು ಯಾವುದನ್ನು ನಾವು ಬಿಡಬಾರ್ದು. ದಯೆ ತೋರಿಸ್ಬೇಕು, ಕ್ಷಮೆ ಕೊಡಬೇಕು, ಯಾರನ್ನ ಹಿಂಸೆ ಮಾಡಬಾರ್ದು. ಹಿಂಸೆ ಮಾಡ್ತಕ್ಕಂಥ ಜನರು ಸಹ ಈ ದಿನ ನಾವು ಸಂಕಲ್ಪ ಮಾಡಿಕೊಂಡ್ರೆ, ಅರ್ಚನೆ ಮಾಡಿಸ್ಕೊಂಡ್ರೆ, ಇವುಗಳನ್ನ ದಾನ ಮಾಡಿದ್ರೆ, ಯಾರೆಲ್ಲ ಹಿಂಸೆ ಕೊಡ್ತಾ ಇರ್ತಾರೋ ಆ ಹಿಂಸಾತ್ಮಕರು ದೂರ ಹೋಗ್ತಾರೆ, ಶತ್ರುಗಳು ದೂರ ಹೋಗ್ತಾರೆ, ಆಗ್ಬೇಕಾಗಿರೋ ಕೆಲಸಗಳು ಆಗ್ಬಿಡುತ್ತೆ. ಮುಖ್ಯವಾಗಿ ಸಂತಾನ ಬೇಕು ಅಂತ ಬಯಸೋರೆಲ್ಲರೂ ಸಹ ಸಂತಾನ ಗೋಪಾಲ ಮಂತ್ರವನ್ನ ಹೇಳ್ಕೊಳ್ಬೇಕು. ಮದುವೆ ಬೇಕು ಅನ್ನೋರು ಸಹ ಕೃಷ್ಣನನ್ನ ಆರಾಧನೆ ಮಾಡ್ಕೊಳ್ಬೇಕು. ಶತ್ರು ನಾಶ ಆಗ್ಬೇಕು ಅಂದ್ರೂ ಸುದರ್ಶನ ಮಂತ್ರವನ್ನ ಹೇಳ್ಕೊಳ್ಬೇಕು. ಆ ಮಂತ್ರಗಳೆಲ್ಲವನ್ನು ಸಹ ಈಗ ಹೇಳ್ತೀವಿ, ಅದನ್ನೆಲ್ಲವನ್ನು ಸಹ ಬರೆದಿಟ್ಕೊಂಡು 108 ಸಲ, 1008 ಸಲ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕುತ್ಕೊಂಡು ಹೇಳ್ಬೇಕು. ಜೊತೆಗೆ ಕೋರಿಕೆ ಇರ್ತಕ್ಕಂಥವರೆಲ್ಲರೂ ಸಹ, ಅಂದ್ರೆ ಸಂತಾನಕ್ಕೆ ಕೋರಿಕೆ ಇರ್ತಕ್ಕಂಥವ್ರು ಬೆಣ್ಣೆಯನ್ನು ಸಮರ್ಪಣೆ ಮಾಡೋದು, ದೇವಸ್ಥಾನದಲ್ಲಿ ಬೆಣ್ಣೆಯನ್ನು ಕೊಟ್ಟು ಅರ್ಚನೆಯನ್ನು ಮಾಡಿಸ್ಕೊಂಡು ಗಂಡ ಹೆಂಡತಿ ಅದನ್ನು ಸೇವನೆ ಮಾಡ್ತಕ್ಕಂಥದ್ದು, ದೇವಸ್ಥಾನಕ್ಕೆ ಹೋಗೋಕೆ ಆಗ್ಲಿಲ್ಲ ಅಂತಂದ್ರೆ ಕೃಷ್ಣನ ಫೋಟೋ ಅಥವಾ ವಿಗ್ರಹದ ಮುಂದೆ ಬೆಣ್ಣೆಯನ್ನು ನೈವೇದ್ಯ ಮಾಡಿ ನಂತರ ಅದನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ಚಿಕ್ಕ ಮಕ್ಕಳಿಗೆ ಇವತ್ತು ಉಡುಗೊರೆಗಳನ್ನು ಕೊಡ್ತಕ್ಕಂಥದ್ದು, ಚಿಕ್ಕ ಮಕ್ಕಳನ್ನ ಕೃಷ್ಣನ ವೇಷಧಾರೆಯನ್ನ ಹಾಕೋದು, ಜೊತೆಗೆ ರಾಧೆಯ ಆ ಒಂದು ವೇಷಧಾರೆಗಳನ್ನ ಹಾಕಿ ಆ ರಾಧಾ ಕೃಷ್ಣರನ್ನ ಆ ಮಕ್ಕಳಲ್ಲಿ ನೋಡ್ಕೊಳ್ತಕ್ಕಂಥದ್ದು, ಈ ರೀತಿ ಮಾಡಿದ್ರೆ ಸಂತಾನ ಅನ್ನೋದು ಬೇಗ ಉಂಟಾಗ್ತಕ್ಕಂಥದ್ದು. ಯಾರಿಗೆಲ್ಲ ನೋವಿದೆಯೋ ಸಂತಾನದ ವಿಚಾರದಲ್ಲಿ ಅವರವರು ಈ ತರ ಮಾಡ್ಕೊಂಡು ಸಂತಾನ ಗೋಪಾಲ ಮಂತ್ರವನ್ನ ಹೇಳ್ಕೊಳ್ಬೇಕು. ಅಲ್ಲ, ಮಂತ್ರ ಈ ರೀತಿ ಇರುತ್ತೆ: ಓಂ ದೇವಕೀಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಮಾಹಂ ಶರಣಂ ಗತಃ. ಇದನ್ನ 108 ಬಾರಿ ಹೇಳಿ, 1000 ಸಲ ಹೇಳಿ, ನಿಮಗೆ
ಸಂತಾನ ಪ್ರಾಪ್ತಿ ಆಗೋವರೆಗೂ ಇದನ್ನ ಹೇಳ್ತಾ ಇದ್ರು. ಇನ್ನು ಮದುವೆ ವಿಚಾರಕ್ಕೆ ಬಂದ್ರೆ ಶ್ರೀಕೃಷ್ಣನನ್ನ ಎಡಬಿಡದೆ ಆರಾಧನೆ ಮಾಡ್ಕೊಳ್ತಾ ಕೃಷ್ಣನಲ್ಲಿ ಮೊರೆ ಹೋಗ್ಬೇಕು, ಕೃಷ್ಣ ಸಂತಾನದಲ್ಲಿರ್ತಕ್ಕಂತಹ ಮದುವೆ ವಿಚಾರದಲ್ಲಿರ್ತಕ್ಕಂತಹ ದಾಂಪತ್ಯದಲ್ಲಿರ್ತಕ್ಕಂತಹ ತೊಂದರೆಗಳನ್ನು ನಿವಾರಣೆ ಮಾಡಿ ಎಲ್ಲರಿಗೂ ಒಳ್ಳೇದನ್ನ ಮಾಡ್ತಕ್ಕಂಥದ್ದು. ಜೊತೆಗೆ ಯಾರಾದ್ರೂ ಜೊತೆಲಿ ಇದ್ದು ಹಿಂಸೆ ಕೊಡೋ ರೀತಿಯಲ್ಲಿ ಮಾತಾಡೋದು, ವ್ಯಂಗ್ಯವಾದ ಮಾತುಗಳನ್ನ ಆಡೋದು, ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು, ತಾತ್ಸಾರವಾಗಿ ನೋಡೋದು, ಈ ತರ ಮಾಡ್ತಾ ಇರ್ತಾರೆ. ಅವ್ರ ಬಗ್ಗೆ ಏನೋ ಗೊತ್ತಿಲ್ಲ ಅಂತಂದು ಸಹ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ, ಅವರನ್ನ ಕಮ್ಮಿ ಅಂದಾಜು ಹಾಕಿ ಮಾತಾಡ್ತಾ ಇರ್ತಾರೆ, ಅವ್ರಿಗೆ ಅಭಿಮಾನದಿಂದ ಮಾತಾಡಿಸೋದಿಲ್ಲ, ಕ್ರೋಧದಿಂದ ಮಾತಾಡ್ತಾರೆ, ಅವ್ರ ಮುಂದೆ ವ್ಯಂಗ್ಯವಾಗಿ ಮಾತಾಡ್ತಾ ಇರ್ತಾರೆ, ಚುಚ್ಚಿ ಮಾತನಾಡ್ತಾ ಇರ್ತಾರೆ. ಅದರಿಂದ ಎಷ್ಟೋ ಜನ ನೊಂದ್ಕೊಳ್ತಾ ಇರ್ತಾರೆ. ಯಾವ ಒಂದು ಜೀವಿಗೂ ಸಹ ನೋವನ್ನು ಕೊಡಬಾರ್ದು. ಹಿಂದೆ ಒಂದು ರೀತಿ ಮುಂದೆ ಒಂದು ರೀತಿನಲ್ಲಿ ಬೇರೆಯವರ ಮೇಲೆ ಇಟ್ಕೊಂಡು ಮಾತಾಡ್ತಾರಲ್ಲ, ಆ ರೀತಿ ಹೊತ್ತು ಮಾತಾಡಿ ಮನುಷ್ಯನಿಗೆ ನೋವನ್ನ ಕೊಡಬಾರ್ದು, ಹಿಂಸೆ ಕೊಡಬಾರ್ದು. ಇದ್ರೆ ಏನಾದ್ರೂ ಇದ್ರ ನೇರ ನೇರ ಮಾತಾಡಿ ಸರಿ ಮಾಡ್ಕೊಳ್ಬೇಕು, ಇಲ್ಲ ಅಂತಂದ್ರೆ ಸೈಲೆಂಟ್ ಆಗಿರ್ಬೇಕು. ಒಂದು ಜೀವಿಯನ್ನ ಅಥವಾ ಒಂದು ಆತ್ಮವನ್ನ ನೋಯಿಸಿದ್ರೆ ಅದು ಪರಮಾತ್ಮನನ್ನು ನೋಯಿಸಿದ ರೀತಿನಲ್ಲ, ಅದು ಯಾವತ್ತೂ ಎಲ್ಲೂ ಹೋಗಲ್ಲ, ಅವ್ರಿಗೆ ಅದು ಮತ್ತೆ ಕಾಡಕ್ಕೆ ಶುರು ಆಗುತ್ತೆ. ಹಾಗಾಗಿ ಯಾವ ಕಾರಣಕ್ಕೂ ಯಾರನ್ನು ಹಿಂದೆ ಆಗ್ಲಿ ಮುಂದೆ ಆಗ್ಲಿ ವ್ಯಂಗ್ಯವಾಗಲಿ ಅವರದಲ್ಲದೆ ಇದ್ರೆ ಅವರಿಗೆ ನೋವು ಕೊಡುವಂತಹ ಮಾತುಗಳು, ದುರಾಭಿಮಾನದಿಂದ ಅಹಂಕಾರದಿಂದ ಯಾವತ್ತು ಯಾರ ಬಗ್ಗೆನೂ ಮಾತಾಡಬಾರ್ದು, ಯಾವ ಒಂದು ಮನಸ್ಸಿಗೂ ನೋವನ್ನು ಕೊಡಬಾರ್ದು. ನೇರ ನೇರ ಮಾತಾಡಿ ಸರಿ ಮಾಡ್ಕೊಳ್ಬೇಕು, ತಪ್ಪಿದ್ರೆ ನೇರ ಮಾತಾಡಿ ಅದನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಒಬ್ಬ ವ್ಯಕ್ತಿ ಇಲ್ಲ ಅಂತಂದಾಗ ಮೂರನೇ ವ್ಯಕ್ತಿ ಮುಂದೆ ಆ ವ್ಯಕ್ತಿಯ ಬಗ್ಗೆ ಮಾತನಾಡಿ ಮತ್ತೆ ಅದು ಗೊತ್ತಾದಾಗ ತುಂಬಾ ಕಷ್ಟ ಆಗುತ್ತಲ್ಲ, ಯಾವ ಕಾರಣಕ್ಕೂ ಆ ರೀತಿ ಮಾಡ್ಬೇಡಿ. ಕೃಷ್ಣನ ಮಾತುಗಳನ್ನ ಕೇಳಿಸ್ಕೊಂಡಾಗ ಭಗವದ್ಗೀತೆಯಲ್ಲಿ ಕೊಟ್ಟಂತ ಸಾರವನ್ನ ಪ್ರತಿಯೊಂದು ಹಿಂದೂಗಳು ಅರ್ಥ ಮಾಡ್ಕೊಂಡ್ರೆ, ಅಥವಾ ಪ್ರತಿಯೊಂದು ಪ್ರಪಂಚದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಆತ ಏನ್ ಹೇಳಿದಾನೆ ಅಂತ ತಿಳ್ಕೊಂಡ್ಬಿಟ್ರೆ, ಯಾವ ಮನುಷ್ಯನಿಗೂ ದುಃಖ ಅನ್ನೋದು, ಮೋಹ ಅನ್ನೋದಾಗ್ಲಿ, ಭಯ ಅನ್ನೋದಾಗ್ಲಿ ಇರೋದೇ ಇಲ್ಲ, ಅಹಂಕಾರ ಅಂತೂ ಬರೋದೇ ಇಲ್ಲ. ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿಯ ದಿನ ಯಾರೆಲ್ಲ ಕೃಷ್ಣ ನಾಮ ಜಪವನ್ನು ಹೇಳ್ತಾರೋ, ಸುದರ್ಶನ ನಾಮವನ್ನು ಹೇಳ್ತಾರೋ, ಓಂ ನಮೋ ಭಗವತಿ ವಾಸುದೇವ ಅಂತ ಹೇಳ್ತಾರೋ, ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ತಾರೋ, ಅವರೆಲ್ಲರಿಗೂ ಸಹ ಸೌಂದರ್ಯ ಅನ್ನೋದು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಕೃಷ್ಣ ಮುದ್ದಾಗಿ ಕಾಣ್ತಕ್ಕಂಥದ್ದು, ಸೌಂದರ್ಯದಲ್ಲಿ ಆತನನ್ನು ಮೀರ್ಸಕ್ಕಾಗಲ್ಲ. ಜೊತೆಗೆ ಆತ ಅಜೇಯ, ಎಲ್ಲದರಲ್ಲೂ ಸಹ ಜಯವನ್ನು ಕೊಡ್ತಕ್ಕಂಥದ್ದು, ಎಲ್ಲರನ್ನ ಸತ್ಯದಲ್ಲಿ ನಡೆಸ್ತಕ್ಕಂಥದ್ದು, ಶತ್ರುಗಳನ್ನು ದೂರ ಮಾಡ್ತಕ್ಕಂಥದ್ದು, ಕೆಟ್ಟ ಕಣ್ಣುಗಳಿಂದ ಕೆಟ್ಟ ದೃಷ್ಟಿದೋಷಗಳಿಂದ ದೂರ ಮಾಡ್ತಕ್ಕಂಥದ್ದು, ಕೃಷ್ಣ ಪಾದಗಳನ್ನ ಹಿಡ್ಕೊಂಡ್ಬಿಟ್ರೆ, ಕೃಷ್ಣನನ್ನ ಸ್ನೇಹಿತನಾಗಿ ಮಾಡ್ಕೊಂಡ್ಬಿಟ್ರೆ, ಆತ ಎಡೆಬಿಡದೆ ನಮ್ಮನ್ನ ರಕ್ಷಣೆ ಮಾಡ್ತಾ ಇರ್ತಾನೆ. ಕೃಷ್ಣನ ಒಂದು ಅನುಗ್ರಹ ಎಲ್ಲರಿಗೂ ಇದ್ದೇ ಇರುತ್ತೆ. ನಮ್ಗೆಲ್ಲ ಗೊತ್ತು ಸುಧಾಮ ಕೃಷ್ಣನ ಕತೆ, ಅಂದ್ರೆ ಕುಚೇಲ ಅನ್ನೋದು ಹೇಗಿರುತ್ತೆ, ಹೇಗಾಗುತ್ತೆ ನಂತರ, ಇದೆಲ್ಲವನ್ನ ತಿಳ್ಕೊಂಡಾಗ ನಾವು ಏನ್ ತಪ್ಪು ಮಾಡ್ತಾ ಇದೀವಿ, ಎಲ್ಲಿ ಎಡುತ್ತಾ ಇದೀವಿ ಅಂತ ತಿಳ್ಕೊಳ್ಬೇಕು. ಕೃಷ್ಣ ಸ್ನೇಹಮಯಿ, ಸ್ನೇಹಿತನನ್ನಾಗಿ ಅಣ್ಣನನ್ನಾಗಿ ಆತನನ್ನ ಮಾಡ್ಕೊಂಡಾಗ ಎಲ್ಲ ಕಷ್ಟಗಳನ್ನ ನಮ್ಮ ಜೊತೆಲಿದ್ದು ನಿವಾರಣೆ ಮಾಡ್ತಾನೆ, ನಮ್ಗೆ ಇಡೀ ಜೀವಮಾನದಲ್ಲಿ ನಮ್ಗೆ ರಕ್ಷಣೆಯನ್ನ ಕೊಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ನಾವು ಮಾಡ್ಬೇಕಾಗಿರೋದು ಸತ್ಯ ಪ್ರಾಮಾಣಿಕತೆ ಧರ್ಮ ನ್ಯಾಯವನ್ನ ಯಾವತ್ತೂ ಬಿಡಬಾರ್ದು, ಆಧ್ಯಾತ್ಮ ಚಿಂತನೆ ಮಾಡ್ಬೇಕು, ಯಾವ ಕಾರಣಕ್ಕೂ ಯಾರಿಗೂ ನೋವು ಕೊಡಬಾರ್ದು. ಇನ್ನು ದೇವಸ್ಥಾನದಲ್ಲಿ ಏನೆಲ್ಲ ಕೊಡ್ಬೇಕು ಅಂತಂದ್ರೆ, 8ರ ಸಂಖ್ಯೆಯಲ್ಲಿ ಅಥವಾ 16ರ ಸಂಖ್ಯೆಯಲ್ಲಿ ದೇವಸ್ಥಾನಗಳಲ್ಲಿ ಅರಿಶಿನದ ಕುಂಭನ ಕೊಡಬೇಕು, ಎಲೆ ಅಡಿಕೆಯನ್ನ ಕೊಡಬೇಕು, ಹಳದಿ ಬಟ್ಟೆಗಳನ್ನ ಕೊಡಬೇಕು, 16 ರೂಪಾಯಿಯನ್ನ ಕೊಡಬೇಕು, 16 ಮುತ್ತೈದೆಯರಿಗೆ ಬಾಗಿನವನ್ನ ಅಥವಾ ತಾಂಬೂಲವನ್ನ ಕೊಡಬಹುದು. ಹೀಗೆ ಅವರವರ ಒಂದು ಅನುಕೂಲಕ್ಕೆ ತಕ್ಕಂತೆ 8 ಅಥವಾ 16 ಸಂಖ್ಯೆಯಲ್ಲಿ ದೇವಸ್ಥಾನದಲ್ಲಾಗ್ಲಿ ಮನೆಯಲ್ಲಾಗ್ಲಿ ಏನಾದ್ರೂ ಮಾಡಿದ್ದೆ ಆದ್ರೆ ಕೃಷ್ಣನಿಗೆ ಅತ್ಯಂತ ಪ್ರೀತಿ ಪಾತ್ರರಾಗ್ತಾರೆ. ಈ ರೀತಿ ಮಾಡೋದಿಂದ ಆಗುತ್ತೆ ಅಂತಲ್ಲ, ಮಾಡಿ ನೋಡಿ ಎಷ್ಟೊಂದು ಒಳ್ಳೇದಾಗುತ್ತೆ. ಒಂದು ಮನಸ್ಸಿಟ್ಟು ಕೃಷ್ಣ ಜನ್ಮಾಷ್ಟಮಿ ದಿನ ಯಾವ ಒಂದು ಕೋರಿಕೆ ಇರುತ್ತೋ, ಯಾವ ಒಂದು ಆಗ್ಬೇಕು ಅಂತ ಇರುತ್ತೋ ಅಂತದನ್ನ ಮಾಡ್ಕೊಳ್ಳಿ. ಕೃಷ್ಣ ಅಪಾರವಾದ ಕರುಣೆ, ಪ್ರೀತಿ, ಕ್ಷಮಿತ್ವ, ವ್ಯಕ್ತಿತ್ವ ಉಳ್ಳವನು. ಹೇಳ್ತಾ ಇದ್ದ ಕೃಷ್ಣನ ಬಗ್ಗೆ ಸಾಕಷ್ಟು ಇರುತ್ತೆ. ಎಲ್ಲರೂ ಸಹ ಮನೆಯಲ್ಲಿ ಭಗವದ್ಗೀತೆ ಇಟ್ಕೊಂಡು ಪೂಜೆ ಮಾಡೋದಲ್ಲ, ನಮ್ಮ ಹಿಂದೂ ಧರ್ಮ ಗ್ರಂಥ ಅಂತ ಹೇಳೋದಲ್ಲ, ಒಂದೊಂದು ದಿನ ಒಂದೊಂದು ಶ್ಲೋಕವನ್ನ ಓದಿ ಅದರ ಅರ್ಥವನ್ನ ತಿಳ್ಕೊಂಡ ಅದರಂತೆ ಜೀವನವನ್ನ ನಡೆಸಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡ್ರೆ, ಆಸೆ ಅಷ್ಟೇ ಇಲ್ಲ ಅದರಂತೆ ಜೀವನ ನಡೆಸ್ಬಿಟ್ರೆ ಯಾವ ಕೊರಗು ಇರೋದಿಲ್ಲ, ಯಾವ ತೊಂದರೆಯೂ ಇರೋದಿಲ್ಲ. ಎಲ್ಲವನ್ನ ಭಗವಂತ ಅಲ್ಲಿ ಹೇಳ್ಬಿಟ್ಟಿದ್ದಾನೆ, ಯಾರ ಮೇಲೆ ಮೋಹ ಬೇಡ, ಒಂಥರ ನಿರ್ಲಿಪ್ತನಾಗಿರ್ತಕ್ಕಂಥದ್ದು, ಆಧ್ಯಾತ್ಮಿಕತೆಯಲ್ಲಿ ಇರ್ತಕ್ಕಂಥದ್ದು ಕೃಷ್ಣ. ಮೋಹವನ್ನು ಇಟ್ಕೊಂಡ್ರೆ, ಕಾಮನೆಗಳನ್ನ ಜಾಸ್ತಿ ಇಟ್ಕೊಂಡಾಗ ಮಾತ್ರ ಮನುಷ್ಯನಿಗೆ ಅಹಂಕಾರ ಅನ್ನೋದು, ಭಯ ಅನ್ನೋದು ಜಾಸ್ತಿ ಆಗ್ತಕ್ಕಂಥದ್ದು. ಅದೆರಡನ್ನ ಬಿಟ್ಬಿಟ್ರೆ ಜೀವನ ಪರ್ಯಂತ ಸುಖವಾಗಿರ್ಬೋದು, ಆದ್ರೆ ಎರಡು ಬಿಡೋಕೆ ಕಷ್ಟ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ತುಂಬಾ ಕಷ್ಟ ಪಡ್ತಾರೆ. ಪ್ರತಿಯೊಬ್ಬರು ಸಹ ಈ ಅಷ್ಟಮಿ ಅನ್ನೋದು ನೋಡಿ, ಲಲಿತಾ ಶಾಸ್ತ್ರದಲ್ಲೂ ಬಂದಿರ್ತಕ್ಕಂಥದ್ದು, ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕ ಸ್ಥಲ ಶೋಭಿತ, ಅಷ್ಟಮಿ ದಿನ ಚಂದ್ರ ಹೇಗೆ ಹೊಳಿತಾ ಇರ್ತಾನೋ ಅರ್ಧಾಕಾರದಲ್ಲಿ ಇರ್ತಾನೋ ಹಾಗೆ ಲಲಿತಾದೇವಿ ಹಣೆಯ ಭಾಗವು ಅದೇ ರೀತಿ ಇರುತ್ತೆ. ಅಂತಂದ್ರೆ ಆ ಕಡೆನೂ ಈ ಕಡೆನೂ ಇಲ್ಲ, ನಿರ್ಲಿಪ್ತ ಭಾವನೆ. ಮನುಷ್ಯನು ಸಹ ಈ ಅಷ್ಟಮಿ ದಿನ ತುಂಬಾ ಅಷ್ಟ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾನೆ. ಈ ಒಂದು ಅಷ್ಟಮಿ ದಿನ ಯಾರೆಲ್ಲ ಶತ್ರುಗಳ ಮೇಲೆ ಜಯವನ್ನ ಸಾಧಿಸ್ಬೇಕು, ಕಷ್ಟಗಳನ್ನ ನೀಗಿಸ್ಕೊಳ್ಬೇಕು,
ಹಿಂಸೆ ಕೊಡ್ತಕ್ಕಂಥವ್ರು ದೂರ ಹೋಗ್ಬೇಕು ಅನ್ನೋರೆಲ್ಲರೂ ಸಹ ಈ ಕೃಷ್ಣ ಜನ್ಮಾಷ್ಟಮಿನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಾಗ ಕಷ್ಟಗಳು ದೂರ ಹೋಗಿ ಅಷ್ಟೇಶ್ವರಿ ಅನ್ನೋದು ಬರ್ತಕ್ಕಂಥದ್ದು. ನೋಡಿ, ಅಷ್ಟ ಕಷ್ಟಗಳು, ಅಷ್ಟಮಿ, ಅಷ್ಟೇಶ್ವರಿ, ಪ್ರತಿಯೊಂದನ್ನು ನಾವು ತಿಳ್ಕೊಳ್ಬೇಕು. ಸುಮ್ಮನೆ ಟೈಮ್ ಪಾಸ್ ಮಾತಾಡುವಂಥದ್ದಲ್ಲ, ಕಾಲಹರಣ ಮಾಡೋದಲ್ಲ, ಏನಾದರೂ ಒಂದು ಉಪಯೋಗಕ್ಕೆ ಬರೋ ರೀತಿಯಲ್ಲಿ ಮಾಡ್ಕೊಳ್ಬೇಕು. ಇಂತಹ ವಿಶೇಷವಾದ ದಿನಗಳನ್ನು ಉಪಯೋಗಿಸ್ಕೊಳ್ಬೇಕು. ಓಂ ನಮೋ ಭಗವತೆ ವಾಸುದೇವ ಅನ್ನೋ ಒಂದು ನಾಮವನ್ನ ಅಥವಾ ಮಂತ್ರವನ್ನ ಎಷ್ಟು ಸಲ ಬೇಕಾದ್ರೂ ಜಪ ಮಾಡಿ, ಯಾವಾಗ ಬೇಕಾದ್ರೂ ಮಾಡಿ, ಜೊತೆಗೆ ಸುದರ್ಶನ ಮಂತ್ರ, ಆ ಮಂತ್ರವನ್ನ ಬರ್ಕೊಂಡು ಅದನ್ನ ಹೇಳಕ್ಕೆ ಶುರು ಮಾಡಿ, 1,000 ಸಲ, 2,000 ಸಲ, 5,000 ಸಲ, ಕಷ್ಟ ಎಷ್ಟಿದೆಯೋ ಅಷ್ಟು ಸಲ ಹೇಳಕ್ಕೆ ಶುರು ಮಾಡಿ, ಎಲ್ಲದರಲ್ಲೂ ಜಯ ಸಿಗುತ್ತೆ. ಆ ಮಂತ್ರ ಈ ರೀತಿ ಇರುತ್ತೆ: ಓಂ ಸುದರ್ಶನ ಚಕ್ರಾಯ ಮಮ ಸರ್ವ ಕಾರ್ಯ ವಿಜಯಂ ದೇಹಿ ದೇಹಿ ಓಂ ಫಟ್. ಇದೇ ರೀತಿ ಬೇರೆ ಬೇರೆ ರೀತಿಯ ಮಂತ್ರಗಳಿರುತ್ತೆ. ಆ ಮಂತ್ರಗಳನ್ನ ಬರೆದಿಟ್ಕೊಂಡು ಎಷ್ಟು ಸಲ ಸಾಧ್ಯ ಆಗುತ್ತೋ ಅಷ್ಟು ಸಲ ಕಲ್ತ್ಕೊಂಡು ಹೇಳ್ತಾ ಹೋಗಿ, ಪರಮಾತ್ಮನ ಅಗಾಧವಾದ ಕೃಪೆಯ ಶಕ್ತಿ ಎರಡೂ ಮನುಷ್ಯನಿಗೆ ಲಭಿಸುತ್ತೆ. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ಲರಿಗೂ ಸಹ. ಈ ಮಂತ್ರಗಳನ್ನು ಎಷ್ಟು ಸಲ ಬೇಕಾದ್ರೂ ಹೇಳ್ಬೋದು. ತುಳಸಿ ಮಾಲೆಯನ್ನ ಇಟ್ಕೊಂಡು ಹೇಳ್ಬೋದು, ಸ್ಫಟಿಕ ಮಾಲೆಯನ್ನ ಇಟ್ಕೊಂಡು ಹೇಳ್ಬಹುದು. ಜಪವನ್ನು ಮಾಡಬೇಕಾದ್ರೆ ಇದನ್ನ ಮಾಲೆಗಳನ್ನ ಬಳಸಿ ಹೇಳ್ಬಹುದು. ಮತ್ತೆ ತುಳಸಿಯನ್ನ ದೇವಸ್ಥಾನದಲ್ಲಿ ಕೊಡಬೇಕು, ತುಳಸಿ ದಳಗಳಿಂದ ಅರ್ಚನೆಯನ್ನ ಮಾಡ್ಕೊಳ್ಬೇಕು, ಕೃಷ್ಣನಿಗೆ ಎಳ್ಳಿನಿಂದ ಮಾಡಿರ್ತಕ್ಕಂಥ ಲಡ್ಡುವನ್ನು ಅರ್ಪಣೆ ಮಾಡಬೇಕು, ಜೊತೆಗೆ ಸಿಹಿ ಪದಾರ್ಥಗಳನ್ನು ಸಹ ನೈವೇದ್ಯವಾಗಿ ಮಾಡಿ ಅದನ್ನ ಸ್ವೀಕಾರ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾಡಿ ನೋಡಿ, ಯಾವಾಗ್ಲೂ ಸಹ ಪರಮಾತ್ಮನ ಕೃಪೆಗೆ ಒಳಗಾಗಬೇಕು ಅನ್ನೋದಾದ್ರೆ, ನಮ್ಮ ಮನಸ್ಸು ಅನ್ನೋದು ನಿಷ್ಕಲ್ಮಶವಾಗಿ ಇದ್ದು ಮಾಡಿದ ಪ್ರತಿಫಲ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. 8 ತಿಂಗಳಲ್ಲಿ ಪರಮಾತ್ಮನ ಕೃಪೆ ಅನ್ನೋದು ಅದ್ಭುತವಾಗಿ ಬರ್ತಕ್ಕಂಥದ್ದು. ಪ್ರತಿಯೊಬ್ಬರು ಸಹ ಈ ವಿಚಾರವನ್ನ ತಿಳ್ಕೊಂಡು ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ, ಒಳ್ಳೇದನ್ನೇ ನೋಡ್ತಾ ಇರಿ, ಒಳ್ಳೇದನ್ನೇ ಕೇಳ್ತಾ ಇರಿ, ನಗ್ತಾ ಇರಿ.